ಅವ್ರು ನನ್ನ ಫ್ರೆಂಡ್ ಬಿಡಿ ಸರ್, ನನ್ನ ಸರ್ ಒಂದೇ ನಿಮಿಷ ಫ್ರೆಂಡ್ ಅವರು, ಪರವಾಗಿಲ್ಲ ಪರವಾಗಿಲ್ಲ. ಅಲ್ಲ ಸರ್ ಒಂದೇ ನಿಮಿಷ, ನಮ್ಗೆ ಗೊತ್ತು ನಾನು. ಅಲ್ಲ ಸರ್ ಒಂದೇ ನಿಮಿಷ ಸರ್, ನಾನು ಜಾಸ್ತಿ ಸರ್ ಜಾಸ್ತಿ ಮಾತಾಡ್ತೀನಿ. ಅಧ್ಯಕ್ಷ ಅಲ್ಲ ಅವ್ರಿಗೆ ಪ್ರಶ್ನೆ ಆಮೇಲೆ ಆಮೇಲೆ ಅಲ್ವಾ, 15% ಅಲ್ಪಸಂಖ್ಯೆ ಅಥವಾ ಭಿಕ್ಷೆ ಕೊಟ್ಟಂಗೆ ಬಜೆಟ್ ಅಲ್ಲಿ ನಾವು ಕೂಡ ಮೋದಿ ಅವರ ಬಗ್ಗೆ ಕೇಂದ್ರ ಸರ್ಕಾರದ ನೀವು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಕೊಟ್ಟಿಲ್ಲ. ನಾನು ಯಡಿಯೂರಪ್ಪ ಬಜೆಟ್ ಅನ್ನ ಮಂಡಿಸಿದ್ರು, ಈಗ ಯಾವ ಸರಿನೂ ಕೂಡ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಒಂದೇ ಒಂದು ಅಲ್ಪಸಂಖ್ಯಾತರ ವಿರುದ್ಧ ಕೇಂದ್ರ ಸರ್ಕಾರದ ಬಗ್ಗೆ ಯಾವುದೇ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಮತ್ತೆ ನಾನು ಇದು ಅಂತ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಇರಪ್ಪ ಅಧ್ಯಕ್ಷ ಈ ಸಂದರ್ಭದಲ್ಲಿ ಕೂತ್ಕೊಣ ಒಂದೇ ನಿಮಿಷ, ಆಮೇಲೆ ಕೊಡ್ತೀನಿ ಕೂತ್ಕೊಂಡ ನಿಮ್ಗೆ ಟೈಮ್ ಕೊಡ್ತೀನಿ, ನಾನು ನಿಮ್ಗೆ ಸ್ಪೆಷಲ್ ಟೈಮ್ ಐ ವಿಲ್ ಗಿವ್ ಸ್ಪೆಷಲ್ ಟೈಮ್. ಸನ್ಮಾನ್ಯ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವರು ಮತ್ತು ಮೋದಿ ಅವರು ಇವೆರಡೂ ಟೈಮಲ್ಲಿ ನಮ್ಮ ರಾಜ್ಯಕ್ಕೇನು ಅನುದಾನ ಬಂದಿದೆ, ಬರ ಬಂದಾಗ ಹೇಳಿದ್ರು ಬರದಲ್ಲಿ ದುಡ್ಡು ಕೊಟ್ಟಿಲ್ಲ, ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಮನಮೋಹನ್ ಸಿಂಗ್ ಅವರಿದ್ದಾಗ ಅವರು ಕೊಟ್ಟಿರುವಂಥದ್ದು 8 ವರ್ಷದಲ್ಲಿ 3,233 ಕೋಟಿ ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರು. 2014 ರಿಂದ 2016 ವರೆಗೂ ಅದೇ ರೀತಿ ಮೋದಿ ಅವರಿದ್ದಾಗ 8 ವರ್ಷದಲ್ಲಿ 11,630 ಕೋಟಿ ಕೊಟ್ಟಿದ್ದಾರೆ, ಅಂದ್ರೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟರು ಕೂಡ ಇದೊಂದೇ ಅಂತಲ್ಲ, ಅಷ್ಟು ಕೊಟ್ಟರು ಕೂಡ ಮೋದಿ ಮೋಸ ಮಾಡಿದ್ದಾರೆ, ಮೋದಿ ಮೋಸ ಮಾಡಿದ್ದಾರೆ. ಸ್ವಾಮಿ ನೀವು ಮೋದಿ ಅವರು 25 ಜನ ಎಂಪಿಗಳಿದಾರಲ್ಲ, ಕೇಂದ್ರ ಸರ್ಕಾರದ ಎಂಪಿಗಳಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಂಪಿಗಳು, ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಮೋದಿ ಸಾಹೇಬ್ರಿ ಬಿಟ್ಟು ಅಂತ ಹೇಳ್ತೀರಲ್ಲ ನೀವು, ಎಂಪಿಗಳು ಏನ್ ಮಾಡ್ತಾ ಇದ್ದೀರಾ, ಎಂಪಿಗಳು ಏನ್ ಮಾಡ್ತಾ ಇದ್ರಿ, ಇನ್ನ 5-6 ನಿಮಿಷ ಹೇಳ್ತಿದಿರಲ್ಲ ಎಂಪಿಗಳು ಕೇಳ್ತಾ ಇದ್ದೀರಾ, ಹಾ ಏನ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ರ. ನಾನು ಹೇಳಿದ್ದೀನಿ ನೋಡಿ, ಇದೇ ರೀತಿ ಬರ ಇರ್ಬೋದು, ಫ್ಲಡ್ ಆದಾಗ ನಾನು ಒಂದೇ ಒಂದು ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ, ನಾನು ರೆಕಾರ್ಡ್ ಕೊಡ್ತೀನಿ ನಿಮ್ಗೆ ತಿಂಗಳುಗಳು, ಒಂದೇ ತಿಂಗಳು ನೋಡಿ ಇಷ್ಟು ಬೇಕಾದ್ರೆ ನಿಮ್ ಕೈ ಒಂದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ನಾನು ಕೇಳಿಲ್ಲ, ಫ್ಲಡ್ ಆದಾಗ ಒಂದೇ ತಿಂಗಳಲ್ಲಿ ನಾನು ಎಷ್ಟು ದಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ನೋ ಅಷ್ಟು ಸಾರಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ, ಅಲ್ಲೇ ಲೆಕ್ಕಕ್ಕೆ ಓದೈತೆ ಅದೇ ಲೆಕ್ಕ, ಎಷ್ಟು ದಿನ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ ಅಷ್ಟು ದಿನನೂ ಕೂಡ ನಾನು 2 ಅಥವಾ 3 ತಿಂಗಳಲ್ಲಿ ರಿಲೀಸ್ ಮಾಡಿದ್ದೀನಿ, ಕೆಲವು ಸಾರಿ 1 ತಿಂಗಳಲ್ಲೂ ರಿಲೀಸ್ ಮಾಡಿದ್ದೀನಿ. ಮುಂದೆ ಹೋಗುವ ಒಂದೇ ಕೊಟ್ಟಿದ್ದೀನಿ ನಾನು, ನಿಮ್ ಕೈಲಿ ಯಾಕೆ ಕೊಡಕ್ಕಾಗಲ್ಲ, ಬರೀ ಮೋದಿನ ಬೈಕೊಂಡು ಮೋದಿ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ಹೋಗಿದ್ದೀರಾ, ನಮ್ಮ 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 ಮೋದಿಯವ್ರನ್ನ ಹೋಗಿ ಕೇಳ್ತಾ ಇದ್ದೀರಾ,